ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಹಿಂದೂ ಧರ್ಮದಲ್ಲಿ ಸಾಕಷ್ಟು ಆಚರಣೆಗಳಿವೆ. ನಾವೆಲ್ಲ ತಿಳಿದೋ ಅಥವಾ ತಿಳಿಯದೇನೋ ಆಚರಿಸಿಕೊಂಡು ಬಂದಿದ್ದೇವೆ. ನಮ್ಮ ಆಚರಣೆಗಳನ್ನು ಈಗಿನ ಮಾಡರ್ನ್ ಯುವ ಜನರು ಮತ್ತು ಬುದ್ಧಿಜೀವಿಗಳು ಕುಹಕ ಮಾಡೋದು ಸಹಜ. ನಿಮ್ಮಲ್ಲೂ ಕೆಲವರಿಗೆ ನಮ್ಮ ಆಚರಣೆಗಳ ಮೂಲ ಉದ್ದೇಶ ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಮೊದಲನೆಯದಾಗಿ ಹಣೆಗೆ ತಿಲಕ, ಕುಂಕುಮ ಇಡುವುದು. ಅನಾದಿ ಕಾಲದಿಂದಲೂ ನಾವು ಕುಂಕುಮವನ್ನು ನಮ್ಮ ಹಣೆಯ ಹುಬ್ಬುಗಳ ನಡುವೆ ಇಡುತ್ತೇವೆ. ಕಾರಣವೇನೆಂದರೆ ಹಣೆಯ ಮೇಲೆ ಎರಡು ಹುಬ್ಬುಗಳ ನಡುವಿನ ಭಾಗದಲ್ಲಿ ನೆಲೆಸಿರುವ ಸ್ಥಳವನ್ನು ಮಾನವ ದೇಹದ ಪ್ರಧಾನ ನರಕೇಂದ್ರವೆಂದು ಪರಿಗಣಿಸಲಾಗಿದೆ. ಎರಡು ಹುಬ್ಬುಗಳ ನಡುವೆ ಕುಂಕುಮ ಅಥವಾ ತಿಲಕ ಇಡುವಾಗ ಒತ್ತುತ್ತೇವೆ. ಇದರಿಂದ ದೇಹದಲ್ಲಿನ ಶಕ್ತಿ ಮರುಸಂಚಯಗೊಳ್ಳುತ್ತದೆ ಮತ್ತು ಏಕಾಗ್ರತೆಯು ಹೆಚ್ಚುತ್ತದೆ. ಹಿಂದೂಗಳು ತುಳಸಿ ಗಿಡಕ್ಕೇಕೆ ಪೂಜೆ ಸಲ್ಲಿಸುತ್ತಾರೆ? ವೇದಗಳ ಕಾಲದಿಂದಲೂ ತುಳಸಿಗೆ ಪ್ರಮುಖ ಪ್ರಾಧಾನ್ಯತೆ ಇದೆ. ತುಳಸಿಯ ಪುರಾಣ ಕಥೆಗಳಿವೆ. ಸ್ನೇಹಿತರೆ, ತುಳಸಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್. ಇದರ ಔಷಧಿ ಗುಣ ಒಂದೇ ಎರಡೇ. ತುಳಸಿ ಗಿಡದ ಸುತ್ತಮುತ್ತ ಕ್ರಿಮಿಗಳು ಸುಳಿಯುವುದಿಲ್ಲ. ಹಾವಿನಂತಹ ಸರೀಸೃಪಗಳು ಗಿಡದಿಂದ ದೂರ ಓಡುತ್ತವೆ. ಕಫ ಶೀತಕ್ಕೆ ತುಳಸಿ ಬಳಸಿದ ಕಷಾಯ ರಾಮಬಾಣ. ತುಳಸಿ ಗಿಡ ನೀಡುವ ಗಾಳಿಯಲ್ಲಿಯೂ ಸಹ ಔಷಧಿ ಗುಣವಿರುತ್ತದೆ ಎಂಬ ಪ್ರತೀತಿ. ಇಂತಹ ಔಷಧಿ ಗುಣವುಳ್ಳ ಸಸ್ಯ ನಮ್ಮ ಮನೆಯಂಗಳದಲ್ಲಿ ನಿತ್ಯ ಇರುವಂತೆ ಮಾಡಿದ ನಮ್ಮ ಪೂರ್ವಜರಿಗೆ ಒಂದು ನಮಸ್ಕಾರ. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು. ಉತ್ತರಕ್ಕೆ ಮಲಗಿದರೆ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಭೂಮಿಯು ಕಾಂತೀಯ ಬಲದಲ್ಲಿ ಸೂರ್ಯನ ಸುತ್ತ ಸುತ್ತುತ್ತಿದೆ. ಮಾನವ ದೇಹಕ್ಕೆ ತನ್ನದೇ ಆದ ಕಾಂತಕ್ಷೇತ್ರವು ಇರುತ್ತದೆ ಮತ್ತು ಭೂಮಿಯೇ ಒಂದು ದೊಡ್ಡ ಸೂಜಿಗಲ್ಲು ಅಥವಾ ಮ್ಯಾಗ್ನೆಟ್. ಯಾವಾಗ ನಾವು ಉತ್ತರಕ್ಕೆ ತಲೆಯಿಟ್ಟು ಮಲಗುತ್ತೇವೆಯೋ ಆಗ ನಮ್ಮ ದೇಹದಲ್ಲಿನ ಕಾಂತಕ್ಷೇತ್ರವು ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಇದರಿಂದ ಮುಂದೆ ರಕ್ತದ ಒತ್ತಡ ಮತ್ತು ಹೃದ್ರೋಗದಂತಹ ಸಮಸ್ಯೆಗಳು ಕಂಡುಬರುತ್ತವೆ. ಆದ್ದರಿಂದ ಈ ಕಾಂತಕ್ಷೇತ್ರದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಇದರ ಜೊತೆಗೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತದಲ್ಲಿ ಕಬ್ಬಿಣಾಂಶವಿರುತ್ತದೆ. ನಾವು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗುವುದರಿಂದ ಆ ಕಾಂತಕ್ಷೇತ್ರದಿಂದ ಆಕರ್ಷಣೆಯಾಗುವ ನಮ್ಮ ದೇಹದ ಕಬ್ಬಿಣಾಂಶವು ತಲೆಯಲ್ಲಿ ಶೇಖರಗೊಳ್ಳುತ್ತದೆ. ಇದರಿಂದ ತಲೆನೋವು, ಅಲ್ಜೀಮರ್ ಕಾಯಿಲೆ, ಪ್ರಜ್ಞಾಶೂನ್ಯತೆ, ಪಾರ್ಕಿನ್ಸನ್ ಕಾಯಿಲೆ ಮತ್ತು ಮೆದುಳಿನ ಕಾರ್ಯ ಕ್ಷೀಣಿಸುವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನಮಸ್ಕಾರ ಮಾಡುವ ಪದ್ಧತಿ. ಜಗತ್ತಿನಲ್ಲಿ ಈಗ ಎಲ್ಲೆಲ್ಲೂ ಕೊರೋನಾ ಭೀತಿ. ಹಸ್ತಲಾಘವ ಮಾಡುವವರೆಲ್ಲ ಈಗ ಹಿಂದೂ ಸಂಪ್ರದಾಯದ ನಮಸ್ಕಾರವನ್ನು ಬಳಸುತ್ತಿದ್ದಾರೆ. ನಮಸ್ಕಾರದ ಪ್ರಯೋಜನಗಳು ಕೆಲವರಿಗೆ ಕೊರೋನಾದಿಂದ ಗೊತ್ತಾಯಿತು ನೋಡಿ. ನಮಸ್ಕಾರದಿಂದ ಇನ್ನೊಬ್ಬರ ಕೈಲಿದ್ದ ವೈರಾಣು ಕೀಟಾಣುಗಳು ಇನ್ನೊಬ್ಬರಿಗೆ ಹರಡುವುದಿಲ್ಲ. ನಮಸ್ಕಾರ ಮಾಡುವಾಗ ಎರಡು ಕೈಗಳನ್ನು ಜೋಡಿಸಿದಾಗ ಎಲ್ಲ ಬೆರಳುಗಳು ಬೆರೆತಾಗ ಅದು ನಮ್ಮ ಸ್ಮರಣ ಶಕ್ತಿಯನ್ನು ಸಂಚಯಗೊಳಿಸುತ್ತದೆ. ನಮ್ಮ ಮುಂದೆ ಇದ್ದಂತಹ ವ್ಯಕ್ತಿಯ ಚಹರೆಯನ್ನು ಅತಿ ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಹೆಣ್ಣು ಮಕ್ಕಳು ಕಾಲುಂಗುರ ಬಳಸುವ ಪದ್ಧತಿ. ಮದುವೆಯಾದ ಹೆಣ್ಣು ಮಕ್ಕಳು ಕಾಲುಂಗುರ ಧರಿಸಿರುತ್ತಾರೆ. ಇದು ನಾನು ಮದುವೆಯಾಗಿದ್ದೇನೆ ಎಂಬ ಸಂಕೇತ ಅಷ್ಟೇ ಅಲ್ಲ, ಅದರ ಹಿಂದೆ ವೈಜ್ಞಾನಿಕ ಅಂಶವಿದೆ. ಗರ್ಭಾಶಯ ಮತ್ತು ಹೃದಯವನ್ನು ಸಂಪರ್ಕಿಸುತ್ತದೆ. ಇದಕ್ಕೆ ಕಾಲುಂಗುರವನ್ನು ಹಾಕಿಕೊಳ್ಳುವುದರಿಂದ ಗರ್ಭಾಶಯವು ಸದೃಢಗೊಳ್ಳುತ್ತದೆ. ಇದರಿಂದ ಗರ್ಭಕೋಶಕ್ಕೆ ನಿರಂತರವಾಗಿ ರಕ್ತ ಪೂರೈಕೆಯು ಸರಾಗವಾಗಿ ಸಾಗುತ್ತದೆ ಮತ್ತು ಋತುಚಕ್ರವು ಯಾವುದೇ ದೋಷಗಳಿಲ್ಲದೆ ನಡೆಯುತ್ತದೆ. ಬೆಳ್ಳಿಯು ಅತ್ಯುತ್ತಮವಾದ ವಾಹಕವಾಗಿದ್ದು ಇದು ಭೂಮಿಯಲ್ಲಿನ ಧ್ರುವೀಯ ಶಕ್ತಿಗಳನ್ನು ಎಳೆದುಕೊಂಡು ಅದನ್ನು ದೇಹಕ್ಕೆ ರವಾನಿಸುತ್ತದೆ. ಸ್ನೇಹಿತರೆ,
ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಉಪಯುಕ್ತವಾದ ಹಾಗೂ ಉತ್ತಮವಾದ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇವೆ. ಸಾಧ್ಯವಾದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.